ಈ ದಿವಸ ನಿಮಗೆ ನಾನು ನಿಮ್ಮ ಗಣಿತ ಪಠ್ಯಪುಸ್ತಕದ ಭಾಗ ಎರಡರ ಗಣಿತ ಪಠ್ಯಪುಸ್ತಕದಲ್ಲಿ 11ನೇ ಅಧ್ಯಾಯ ಎಷ್ಟನೇ ಅಧ್ಯಾಯ 11ನೇ ಅಧ್ಯಾಯ ಭಾಗ ಎರಡರ ಪಠ್ಯಪುಸ್ತಕದಲ್ಲಿ 11ನೇ ಅಧ್ಯಾಯ ಸಮಾಂತರ ಚತುರ್ಭುಜಗಳು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜದ ವಿಸ್ತೀರ್ಣಗಳು ನೋಡಿ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಈಗ ಈಗ ಹಿಂದಿನ ತರಗತಿಯಲ್ಲಿ ನೀವು ಚತುರ್ಭುಜ ಅಂದರೆ ಏನು ಹಾಗೇನೆ ಚತುರ್ಭುಜದ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀರ ನೀವು ಅದನ್ನು ಸ್ವಲ್ಪ ನೆನಪು ಮಾಡಿ ಈ ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಅರ್ಥ ಆಯ್ತಾ ಹೇಳಿದ್ದು ಈಗ ಫಸ್ಟು ಅದಕ್ಕಿಂತ ಮೊದಲು ನೀವು ತ್ರಿಭುಜ ಅಂದ್ರೇನು ತ್ರಿಭುಜದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀರ ಹಾಗೇನೆ ಚತುರ್ಭುಜ ಅಂದ್ರೇನು ಚತುರ್ಭುಜದ ಗುಣಲಕ್ಷಣಗಳು ಹಾಗೇನೆ ಚತುರ್ಭುಜದ ವಿಧಗಳು ತಿಳ್ಕೊಂಡಿದ್ದೀರ ಅರ್ಥ ಆಯ್ತಾ ಅದನ್ನು ಸ್ವಲ್ಪ ನಿಮಗೀಗ ನೆನಪು ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ತ್ರಿಭುಜ ಬೇಡ ಈಗ ಒಂದು ನೋಡಿ ಫಸ್ಟ್ ಚತುರ್ಭುಜ ಎಂದರೆ ಏನು ಅಂತ ತಿಳ್ಕೊಳ್ಳೋಣ ಚತುರ್ಭುಜ ಎಂದರೇನು ನೋಡಿ ಈ ಬೋರ್ಡ್ ಕಪ್ಪು ಹಲಗೆ ಒಂದು ಸಮತಲ ಅರ್ಥ ಆಯ್ತಾ ಒಂದು ಸಮತಲದಲ್ಲಿ ಸಮತಲ ಅಂದ್ರೆ ಇದು ಇದು ಸಮತಲ ಒಂದು ಸಮತಲದಲ್ಲಿ ಸರಳ ರೇಖಾಗತವಲ್ಲದ ಅರ್ಥ ಆಯ್ತಾ ಈಗ ಒಂದು ಬೋರ್ಡ್ ಒಂದು ಸಮತಲ ಇದರಲ್ಲಿ ಸರಳ ರೇಖಾಗತವಲ್ಲದ ಎಷ್ಟು ಬಿಂದುಗಳನ್ನು ಗುರುತಿಸಿದ್ದೀನಿ ನಾಲ್ಕು ಬಿಂದುಗಳನ್ನು ಗುರುತಿಸಿದ್ದೀನಿ ಈ ನಾಲ್ಕು ಬಿಂದುಗಳನ್ನು ರೇಖಾಖಂಡಗಳಿಂದ ಸರಳ ರೇಖಾಗತವಲ್ಲದ ಎಷ್ಟು ಬಿಂದುಗಳು ನಾಲ್ಕು ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ಏನಂತ ಕರಿತೇವೆ ಚತುರ್ಭುಜ ಅಂತ ಹೇಳಿ ಕರಿತೇವೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಒಂದು ಸಮತಲದಲ್ಲಿ ಸರಳ ರೇಖಾಗತವಲ್ಲದ ನಾಲ್ಕು ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ಎಂತ ಕರಿತೇವೆ ಚತುರ್ಭುಜ ಅಂತ ಹೇಳಿ ಕರಿತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ಇದ್ರ ಗುಣಲಕ್ಷಣ ಅಂತಾನೆ ಗುಣಲಕ್ಷಣಗಳು ಅಂದರೆ ನಾಲ್ಕು ಶೃಂಗಬಿಂದುಗಳಿರ್ತವೆ ಒಂದೇ ಎಷ್ಟು ಶೃಂಗಬಿಂದುಗಳಿರ್ತವೆ ನಾಲ್ಕು ಎ ಬಿ ಸಿ ಮತ್ತು ಡಿ ನಾಲ್ಕು ಕೋನಗಳಿರ್ತವೆ ಎಷ್ಟು ಕೋನಗಳಿರ್ತವೆ ನಾಲ್ಕು ಕೋನಗಳಿರ್ತವೆ ಎ ಕೋನ ಬಿ ಕೋನ ಸಿ ಕೋನ ಡಿ ಕೋನ ಒಟ್ಟು ನಾಲ್ಕು ಕೋನಗಳಿರ್ತವೆ ನಾಲ್ಕು ಕೋನಗಳೇ ಆದಮೇಲೆ ನಾಲ್ಕು ಒಳಕೋನಗಳ ಮೊತ್ತ ನಾಲ್ಕು ಕೋನಗಳಿರ್ತವೆ ನಾಲ್ಕು ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ ನಾಲ್ಕು ಒಳಕೋನಗಳ ಮೊತ್ತ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ ಆಮೇಲೆ ಅಭಿಮುಖ ಶೃಂಗಬಿಂದುವನ್ನು ಅಭಿಮುಖ ಶೃಂಗಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಕರ್ಣ ಅಂತ ಕರಿತೀವಿ ಏನಂತ ಕರಿತೀವಿ ಕರ್ಣ ಅಂತ ಹೇಳಿ ಕರಿತೇವೆ ಅಭಿಮುಖ ಶೃಂಗಬಿಂದು ಉದಾಹರಣೆಗೆ ಎ ಮತ್ತು ಸಿಯನ್ನು ಸೇರಿಸುವ ಈ ರೇಖಾಖಂಡವನ್ನು ಕರ್ಣ ಅಂತ ಕರಿತೇವೆ ಅದೇ ರೀತಿ ಬಿ ಮತ್ತು ಡಿ ಅಭಿಮುಖ ಶೃಂಗಬಿಂದುಗಳು ಇದನ್ನು ಸೇರಿಸುವ ರೇಖಾಖಂಡವನ್ನು ಏನಂತ ಕರಿತೀವಿ ಕರ್ಣ ಅಂತ ಹೇಳಿ ಕರಿತೇವೆ ಹಾಗಾದರೆ ಒಂದು ಚತುರ್ಭುಜಕ್ಕೆ ನೋಡಿ ಬೋರ್ಡಲ್ಲಿ ಆಕೃತಿಯನ್ನು ನೋಡಿ
ಬೋರ್ಡಲ್ಲಿ ಇರೋ ಆಕೃತಿ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಆ ಚತುರ್ಭುಜದಲ್ಲಿ ಅಂದರೆ ಒಂದು ಚತುರ್ಭುಜಕ್ಕೆ ಎಷ್ಟು ಕರ್ಣಗಳನ್ನು ಎಳೆಯಬಹುದು? ಒಂದನೇ ಪ್ರಶ್ನೆ. ಒಂದು ಚತುರ್ಭುಜಕ್ಕೆ ಈಗಾಗಲೇ ನಾನು ಬರೆದು ತೋರಿಸಿದ್ದೀನಿ ಎಷ್ಟು ಕರ್ಣಗಳನ್ನು ಎಳಿಬಹುದು. ಎರಡು ಕರ್ಣಗಳನ್ನು ಮಾತ್ರ ಎಳೆಯಬಹುದು, ಯಾಕೆಂದರೆ ನಾಲ್ಕು ಶೃಂಗ ಬಿಂದುಗಳಿರ್ತವೆ. ಆದ್ದರಿಂದ ಎಷ್ಟು ಶೃಂಗ ಕರ್ಣಗಳನ್ನು ಎಳಿಬೋದು? ಎರಡು ಕರ್ಣಗಳನ್ನು ಎಳೆಯಲು ಸಾಧ್ಯ. ಅರ್ಥ ಆಯ್ತಾ? ಈಗ ಹಾಗೇನೆ ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ ಎರಡು ಆಕೃತಿಗಳನ್ನು ನೆನ್ಪಿಟ್ಕೊಳ್ರಿ. ಒಂದೇ ಆಕಾರ ಒಂದೇ ಆಗಿರಬೇಕು ಮತ್ತು ಗಾತ್ರನೂ ಸಹ ಒಂದೇ ಆಗಿರಬೇಕು. ಅಂತಹ ಎರಡು ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಹೇಳಿ ಕರಿತೇವೆ. ಸರ್ವಸಮ ಆಕೃತಿಗಳು ಅಂತ ಯಾವುದನ್ನು ಕರಿತೀವಿ ಅಂದರೆ ಅವುಗಳ ಆಕಾರನೂ ಒಂದೇ ಆಗಿರಬೇಕು, ಗಾತ್ರನೂ ಒಂದೇ ಆಗಿರಬೇಕು. ನೆನ್ಪಿಟ್ಕೊಳ್ರಿ, ಅಂತಹ ಎರಡು ಅಥವಾ ಹೆಚ್ಚು ಆಕೃತಿಗಳನ್ನು ಏನಂತ ಕರಿತೀವಿ? ಸರ್ವಸಮ. ನೋಡಿ, ಸರ್ವಸಮ ಆಕೃತಿಗಳಂತ ಕರಿತೀವಿ. ಇದನ್ನು ಸರ್ವಸಮ ಅಂತ ಹಿಂಗೆ ತೋರಿಸ್ತೀವಿ. ಸರ್ವಸಮ ಚಿಹ್ನೆಯನ್ನು ಸರ್ವಸಮ ಚಿಹ್ನೆಯನ್ನು ಈ ರೀತಿ ಬರೆದು ಸೂಚಿಸ್ತೀವಿ. ಅರ್ಥ ಆಯ್ತಾ? ಈಗ ಯಾವ ಆಕೃತಿಗಳನ್ನು ನಾವು ಸರ್ವಸಮ ಅಂತ ಹೇಳ್ಬೋದು ಅಂದರೆ ಅವುಗಳ ಆಕಾರನೂ ಒಂದೇ ಆಗಿರಬೇಕು, ಆಮೇಲೆ ಗಾತ್ರನೂ ಒಂದೇ ಆಗಿರಬೇಕು. ಆಗ ಅವುಗಳ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ? ಸಮ ಆಗಿರ್ತವೆ. ಆಗಲೇ ಬೇಕಾಗ ಅಳತೆ ಒಂದೇ ಆಗಿದ್ದಾಗ ಅವುಗಳ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ? ಸಮ ಆಗಿರ್ತವೆ. ಅರ್ಥ ಆಯ್ತಾ? ಈಗ ನಿಮಗೆ ಚತುರ್ಭುಜ ಅಂದ್ರೆ ಗೊತ್ತಾಯಿತು, ಚತುರ್ಭುಜದ ಗುಣಲಕ್ಷಣಗಳು ಗೊತ್ತಾಯಿತು, ಸರ್ವಸಮ ಆಕೃತಿಗಳ ಬಗ್ಗೆ ಗೊತ್ತಾಯಿತು. ಹಾಗೆ ಮುಂದುವರೆದು ಚತುರ್ಭುಜದ ವಿಧಗಳನ್ನು ನೋಡೋಣ. ಚತುರ್ಭುಜದ ವಿಧಗಳು ಒಟ್ಟು ಆರು ವಿಧಗಳಿದ್ದಾವೆ. ಚತುರ್ಭುಜ ಎಷ್ಟು ವಿಧಗಳಿದ್ದಾವೆ? ಆರು ವಿಧಗಳು. ಅಂದರೆ ನಾಲ್ಕು ಬಾಹುಗಳಿಂದ ಉಂಟಾದಂಥ ಆವೃತ ಆಕೃತಿಗಳು. ಒಂದನೇ ವರ್ಗ ಅಥವಾ ಚೌಕ ಅಂತ ಹೇಳಿ ಕರಿತೇವೆ. ಒಂದನೇ ಇದನ್ನು ಇದರ ಆಕೃತಿ ಹೀಗಿರುತ್ತೆ. ಇಲ್ಲಿ ನಾಲ್ಕು ಬಾಹುಗಳು ಸಮ ಇರ್ತವೆ. ನಾಲ್ಕು ಬಾಹುಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ನಾಲ್ಕು ಕೋನಗಳು ಸಮ ಆಗಿರ್ತವೆ. ನಾಲ್ಕು ಕೋನಗಳು ಸಮ ಆಗಿರ್ತವೆ. ಎರಡು ಕರ್ಣಗಳನ್ನು ಎಳಿಬೋದು, ಅವು ಪರಸ್ಪರ ಒಂದನ್ನೊಂದು ಅರ್ಧಿಸುತ್ತವೆ. ಎರಡನೇದು ಆಯತ. ಆಯತ ಯಾವ ಆಕೃತಿಯಲ್ಲಿರುತ್ತೆ? ಈ ರೀತಿಯಲ್ಲಿರುತ್ತೆ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಎಲ್ಲ ಕೋನಗಳು ಸಮ ಇರ್ತವೆ. ಎಲ್ಲ ಕೋನಗಳು ಸಮವಾಗಿರ್ತವೆ. ಇದು ಇದು ಸಮ, ಇದು ಸಮ. ಅಭಿಮುಖ ಬಾಹುಗಳು ಸಮವಾಗಿರ್ತವೆ ಮತ್ತು ಸಮಾಂತರವಾಗಿ ಇರ್ತವೆ. ಎಲ್ಲ ಕೋನಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಅಂದರೆ ಪ್ರತಿಯೊಂದು ಕೋನ 90 ಡಿಗ್ರಿ ಇರುತ್ತೆ ಚೌಕದಲ್ಲಿ ಮತ್ತು ಇನ್ನೊಂದು ಯಾವುದು ಆಯತದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇ ಸಮಾಂತರ ಚತುರ್ಭುಜ. ಈ ದಿವಸ ನಾವು ಇದ್ರ ಬಗ್ಗೆನೇ ಅಧ್ಯಯನ ಮಾಡಬೇಕು. ನೋಡಿ, ಅಧ್ಯಾಯದ ಹೆಸರು ಏನಂತಿದೆ? ಸಮಾಂತರ ಚತುರ್ಭುಜಗಳು. ಹಾಗಾಗಿ
अध्याय समांतर चतुर्भुज आकृति हेगिरुत्ते इल्लि समांतर चतुर्भुज गुणलक्षण बरिदे अंद्रे ऐन बरीबेकु अभि इल्लू सह अभिमुख बाहुगळु समांतरवागिरुत्तवे अभिमुख बाहुगळु ಸಮಮತ್ತು ಸಮಾಂತರವಾಗಿರುತ್ತವೆ ಅರ್ಥ ಆಯ್ತಾ ಆಮೇಲೆ ಅಭಿಮುಖ ಕೋನಗಳು ಸಮ ಇರ್ತವೆ ಅಭಿಮುಖ ಬಾಹುಗಳು ಸಮ ಇರ್ತವೆ ಹಾಗೇನೆ ಅಭಿಮುಖ ಕೋನಗಳು ಸಮ ಇರ್ತವೆ ಎರಡು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಲಂಬವಾಗಿ ಅರ್ಧಿಸುತ್ತವೆ ಇವತ್ತಿನ ದಿವಸ ನಾವು ಸಮಾಂತರ ಚತುರ್ಭುಜದ ಬಗ್ಗೆನೆ ತಿಳ್ಕೊಳ್ಬೇಕು ತಿಳ್ಕೊಳ್ಳೋಕ್ಕಿಂತ ಮೊದಲು ಇನ್ನು ಮೂರು ಚತುರ್ಭುಜ ವಿಧಿಗಳ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕನೇದು ವಜ್ರಾಕೃತಿ ಏನಂತ ಕರಿತೀವಿ ವಜ್ರಾಕೃತಿ ಇಲ್ಲೂ ಸಹ ವಜ್ರಾಕೃತಿಯಲ್ಲಿ ನಾಲ್ಕು ಬಾಹುಗಳು ಸಮ ಇರ್ತವೆ ಆದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಲಂಬವಾಗಿ ಅರ್ಧಿಸುತ್ತವೆ ಐದನೇದು ತ್ರಾಪಿಜ್ಯ ಈ ಆಕೃತಿಯನ್ನು ತ್ರಾಪಿಜ್ಯ ಅಂತ ಹೇಳಿ ಕರಿತೇವೆ ಏನಂತ ಕರಿತೀವಿ ತ್ರಾಪಿಜ್ಯ ಹಾಗಾದ್ರೆ ತ್ರಾಪಿಜ್ಯ ಅಂದರೆ ಏನು ಅಂದರೆ ಕೇವಲ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ ಅದನ್ನು ನಾವೆಂತ ಕರಿತೀವಿ ತ್ರಾಪಿಜ್ಯ ಅಂತ ಹೇಳಿ ಕರಿತೇವೆ ಆರನೇದು ಪತಂಗ ಆರನೇದಿನ ಪತಂಗ ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ ಸಮ ಆಗಿರ್ತವೆ ಪತಂಗದಲ್ಲಿ ಈ ರೀತಿ ನಾವು ಆರು ಚತುರ್ಭುಜದ ವಿಧಗಳ ಬಗ್ಗೆ ನೀವು ಈಗ ತಿಳ್ಕೊಂಡ್ರೆ ಈ ದಿವಸ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ಸಮಾಂತರ ಚತುರ್ಭುಜದ ಬಗ್ಗೆ ತಿಳ್ಕೊಳ್ಬೇಕು ಒಂದೇ ಪಾದ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಅಂತ ಇದೆ ಅದಾದಮೇಲೆ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳು ನೋಡಿ ಒಂದೇ ಪಾದ ಪಾದ ಒಂದೇ ಇರುತ್ತೆ ಆಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳು ಎ ಬಿ ಸಿ ಡಿ ಇದೊಂದು ಸಮಾಂತರ ಚತುರ್ಭುಜ ಎ ಬಿ ಇಎಫ್ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅದೇ ರೀತಿ ಎ ಬಿ ಇಎಫ್ ಇನ್ನೊಂದು ಸಮಾಂತರ ಚತುರ್ಭುಜ ನೋಡಿ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದವನ್ನು ಹೊಂದಿದೆ ಎ ಬಿ ಎ ಬಿ ಒಂದೇ ಪಾದವನ್ನು ಹೊಂದಿದೆ ಆಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ ಆವಾಗ ಇವುಗಳ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ ಸಮ ಆಗಿರುತ್ತವೆ ನೆನ್ಪಿಟ್ಕೊಳ್ರಿ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಸಮ ಇರ್ತವೆ ಉದಾಹರಣೆಗೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ 40 ಚದರ ಸೆಂಟಿಮೀಟರ್ ಇದ್ದಿದ್ದರೆ ಆವಾಗ ಎ ಬಿ ಎಫ್ ಇಂದು ವಿಸ್ತೀರ್ಣ ಎಷ್ಟಿರುತ್ತೆ 40 ಚದರ ಸೆಂಟಿಮೀಟ್ರೇ ಇರುತ್ತೆ ಒಂದು 50 ಇತ್ತು ಅಂದರೆ ಇನ್ನೊಂದು ಸಹ ಎಷ್ಟಿರುತ್ತೆ 50 ಇರುತ್ತೆ ಯಾಕೆ ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ನೋಡೋಣ ಅರ್ಥ ಆಯ್ತಾ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಪಾದನೂ ಒಂದೇ ಆಗಿರುತ್ತೆ ಎತ್ತರನೂ ಸಹ ಏನಾಗಿರುತ್ತೆ ಒಂದೇ ಆಗಿರುತ್ತೆ
ಆದ್ದರಿಂದ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಒಂದೇ ಪಾದವನ್ನು ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಸಮವಾಗಿರುತ್ತವೆ. ಯಾಕೆಂದರೆ ಪಾದನೂ ಒಂದೇ ಆಗಿರತ್ತೆ, ಎತ್ತರನೂ ಒಂದೇ ಆಗಿರತ್ತೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪಾದ ಇಂಟು ಎತ್ತರ. ಎರಡು ಸಮಾಂತರ ಚತುರ್ಭುಜದ ಪಾದನೂ ಒಂದೇ ಆಗಿರತ್ತೆ, ಎತ್ತರನೂ ಒಂದೇ ಆಗಿರತ್ತೆ, ಪರಸ್ಪರ ಸಮವಾಗಿರುತ್ತವೆ. ಅರ್ಥ ಆಯ್ತಾ ಈಗ? ಹಾಗೇನೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಅದರ ಯಾವುದರನ್ನೊಂದು ಬಾಹು ಮತ್ತು ಅದಕ್ಕೆ ಅನುರೂಪ ಎತ್ತರಗಳ ಗುಣಲಬ್ಧವಾಗಿದೆ. ಅದನ್ನು ಆಲ್ರೆಡಿ ಈಗ ನಾನು ಹೇಳಿದೆ ನಿಮಗೆ. ಒಂದೇ ಪಾದ ಅಥವಾ ಸಮಪಾದ ಹೊಂದಿರುವ ಒಂದು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಸರಿ, ಈಗ ನೀವು ಅಭ್ಯಾಸದಲ್ಲಿ ಕೆಲವು ಈ ಸೂತ್ರವನ್ನು ಉಪಯೋಗಿಸಿ ಲೆಕ್ಕಗಳನ್ನು ಏನು ಮಾಡ್ಬೋದು, ಮಾಡಬಹುದು. ಹಾಗೆಯೇ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜಗಳ ತ್ರಿಭುಜಗಳ ಬಗ್ಗೆ ಅಂತ ತಿಳ್ಕೊಳ್ಳೋಣ. ನಿಮಗೆ ಸಮಾಂತರ ಚತುರ್ಭುಜ ಗೊತ್ತಾಯ್ತು ನಿಮಗೆ, ಹೌದಾ? ಅವುಗಳ ವಿಸ್ತೀರ್ಣಗಳು ಒಂದೇ ಆಗಿರ್ತವೆ ಅಂತ. ಈಗ ತ್ರಿಭುಜದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಇದು ಒಂದು ಜೊತೆ ಸಮಾಂತರ ರೇಖೆಗೆ, ಅರ್ಥ ಆಯ್ತಾ? ಇದು ಎ ಬಿ, ಇದು ಸಿ ಡಿ. ಎ ಬಿ ಪ್ಯಾರಲಲ್ಟು ಎ ಬಿ ಪ್ಯಾರಲಲ್ಟು ಸಿ ಡಿ, ಇವು ಒಂದು ಜೊತೆ ಸಮಾಂತರ ರೇಖೆಗಳು. ಇದರ ನಡುವೆ ಇರುವಂತಹ ಒಂದೇ ಪಾದವನ್ನು ಹೊಂದಿರುವಂತಹ, ಹೀಗೆ ಇದಕ್ಕೆ ಹೆಸರು ಕೂಡ ಪಿ ಕ್ಯೂ ಆರ್ ಪಿ ಎಂ ಆರ್. ನೋಡಿ, ಎರಡು ತ್ರಿಭುಜಗಳಿದ್ದಾವೆ. ಒಂದು ತ್ರಿಭುಜ ಪಿ ಕ್ಯೂ ಆರ್, ಇನ್ನೊಂದು ತ್ರಿಭುಜ ಪಿ ಎಂ ಆರ್. ಎರಡೂ ಸಹ ಒಂದೇ ಪಾದ ಎ ಬಿ ಮೇಲೆ ನಿಂತಿವೆ. ಎರಡೂ ತ್ರಿಭುಜಗಳು ಒಂದೇ ಪಾದ ಎ ಬಿ ಮೇಲೆ ನಿಂತಿವೆ ಮತ್ತು ಒಂದೇ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ. ಹಾಗಿದ್ದರೆ ಈಗ ಸಮಾಂತರ ಚತುರ್ಭುಜಗಳು ಅವುಗಳು ವಿಸ್ತೀರ್ಣಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ ಅಂತ ಈಗಾಗಲೇ ತಿಳ್ಕೊಂಡ್ರಿ. ಹಾಗೆಯೇ ತ್ರಿಭುಜಗಳು ಏನಾಗಿರ್ತವೆ, ಯಾವುದು ತ್ರಿಭುಜದ ವಿಸ್ತೀರ್ಣಗಳು ಏನಾಗಿರ್ತವೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಏನಾಗಿರ್ತವೆ ಅಂದರೆ, ನೋಡಿ, ಪಾದ ಒಂದೇ ಇದೆ, ಇವುಗಳ ಎತ್ತರಗಳು ಸಹ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅಗಲ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಮತ್ತು ಎತ್ತರದ ಗುಣಲಬ್ಧವನ್ನು ನಾವು ಎರಡರಿಂದ ಭಾಗಿಸಿದ್ರೆ ಅವಾಗ ನಿಮಗೆ ತ್ರಿಭುಜದ ವಿಸ್ತೀರ್ಣ ಸಿಗತ್ತೆ. ಪಾದದ ಅಳತೆ ಕೊಟ್ಟಿರ್ತಾರೆ, ಎತ್ತರದ ಅಳತೆ ಕೊಟ್ಟಿರ್ತಾರೆ. ಅವೆರಡನ್ನು ಏನು ಮಾಡಬೇಕು, ಗುಣಿಸಿ ಎರಡರಿಂದ ಭಾಗಿಸಿದ್ರೆ ಅವಾಗ ನಿಮಗೆ ತ್ರಿಭುಜದ ವಿಸ್ತೀರ್ಣ ಸಿಗತ್ತೆ. ಸರಿ, ಅದಾಯಿತು. ವಿಸ್ತೀರ್ಣ ಸಿಕ್ಕ ಮೇಲೆ ನೀವು ಹೋಲಿಕೆ ಮಾಡಿದಾಗ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವು ತ್ರಿಭುಜ ಪಿ ಎಂ ಆರ್ನ ವಿಸ್ತೀರ್ಣ ಸಮ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಅಲ್ಲಿ ಹೇಗೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರ್ತವೆ, ಇಲ್ಲೂ ಸಹ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳೂ ಸಹ ಪರಸ್ಪರ ಏನಾಗಿರ್ತವೆ, ಸಮವಾಗಿರುತ್ತವೆ. ಇನ್ನೊಂದು ನೆನಪಿಟ್ಕೊಳ್ರಿ, ಅದೇ ಒಂದು ಈಗ ಉದಾಹರಣೆಗೆ
ಇಪ್ಪತ್ತು ಚದರ ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಸಹ ಏನಾಗಿರುತ್ತೆ, ಇಪ್ಪತ್ತು ಸೆಂಟಿಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಈಗ ಈ ರೀತಿ ನೀವು ತಿಳ್ಕೊಂಡ್ರಿ, ಸಮಾಂತರ ಚತುರ್ಭುಜದ ಬಗ್ಗೆನೂ ತಿಳ್ಕೊಂಡ್ರಿ, ಹಾಗೇನೆ ತ್ರಿಭುಜದ ಬಗ್ಗೆನೂ ತಿಳ್ಕೊಂಡ್ರಿ. ತ್ರಿಭುಜದ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ, ಸಮ ಆಗಿರ್ತವೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಸಮ ಆಗಿರ್ತವೆ. ಯಾವಾಗ ಒಂದೇ ಪಾದವನ್ನು ಹೊಂದಿರಬೇಕು ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರಬೇಕು. ಹೀಗೆ ಇಷ್ಟು ತಿಳ್ಕೊಂಡ್ರಿ. ಇನ್ನೂ ಒಂದು ಅಂಶ ಅಂದರೆ, ನಾನಿಲ್ಲಿ ಎರಡು ತ್ರಿಭುಜಗಳನ್ನು ತೋರಿಸಿದ್ದೀನಿ. ಎರಡಲ್ಲ, ಎಷ್ಟಾರೋ ಇರ್ಬೋದು ನೋಡಿ. ಇದು ಒಂದು ತ್ರಿಭುಜ, ಹೀಗೆ ಎಷ್ಟಾದರೂ ತ್ರಿಭುಜಗಳು ಇರ್ಬೋದು. ಅವೆಲ್ಲ ತ್ರಿಭುಜಗಳ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ, ಸಮವಾಗಿರುತ್ತವೆ. ಇಲ್ಲಿ ಓದ್ತೀನಿ ನೋಡಿ, ತ್ರಿಭುಜದ ವಿಸ್ತೀರ್ಣವಾದರ ಪಾದ ಯಾವುದಾದ್ರೂ ಒಂದು ಬಾಹು ಮತ್ತು ಅದಕ್ಕೆ ಅನುರೂಪ ಎತ್ತರಗಳು ಗುಣಲಬ್ಧದ ಅರ್ಧದಷ್ಟಿರುತ್ತವೆ. ಒಂದೇ ಪಾದ ಹೊಂದಿರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮಾನದ ಎರಡು ತ್ರಿಭುಜಗಳು ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುತ್ತವೆ. ಹಾಗೆ ಅಭ್ಯಾಸದ ಲೆಕ್ಕಗಳಿದ್ದಾವೆ. ಇಷ್ಟೇ, ತ್ರಿಭುಜದ ವಿಸ್ತೀರ್ಣ ಗೊತ್ತಿರುವ ವಿಸ್ತೀರ್ಣದ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು, ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನೋಡಿ, ಸಮಾಂತರದಲ್ಲಿ ಸಾರಾಂಶದಲ್ಲಿ ನಿಮಗೆ ಮತ್ತು ಪುನಃ ಇನ್ನೊಂದ್ಸರಿ ನಾನು ಈಗೇನು ಇದುವರೆಗೂ ಮಾಡಿದ್ದೆ ಅದು ಪುನರಾವರ್ತನೆ ಆಗಿದೆ, ರಿಪೀಟ್ ಆಗಿದೆ. ಈ ಸಾರಾಂಶದಲ್ಲಿ ಇರುವಂತಹ ಅಂಶಗಳನ್ನು ನೀವು ಓದ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗತ್ತೆ. ಈಗ ಒಂದನೇದು, ಆಕೃತಿಯ ವಿಸ್ತೀರ್ಣವು ಕೆಲವು ಮೂಲಮಾನಗಳನ್ನು ಹೊಂದಿರುವ ಒಂದು ಸಂಖ್ಯೆಯಾಗಿದ್ದು ಇದರ ಆಕೃತಿಯು ಅವಶ್ಯಪಟ್ಟ ಸಮತಲದ ಭಾಗಕ್ಕೆ ಸಂಬಂಧವಿದೆ. ಎರಡು ಸರ್ವಸಮ ಆಕೃತಿಗಳ ತ್ರಿಭುಜಗಳು ಪರಸ್ಪರ ಸಮ, ಆದರೆ ಇದರ ವಿಲೋಮ ನಿಜವಾಗ ಆಗಬೇಕಾಗಿಲ್ಲ ಅಂತ. ಅಂದರೆ ಎರಡು ಆಕೃತಿಗಳು ಆಕಾರ ಹೊಂದಿಗಾದರೆ ಸಮ ಆಗಿರ್ತವೆ, ಆದರೆ ವಿಸ್ತೀರ್ಣ ಸಮ ಅಂತ ಇರ್ತದೆ. ವಿಸ್ತೀರ್ಣ ಸಮ ಆದರೆ ಸಮರೂಪ ಆಕೃತಿಗಳು ಆಗಬೇಕಂತ ಇಲ್ಲ. ಸಮಾಂತರ ಚತುರ್ಭುಜ ವಿಸ್ತೀರ್ಣವಾದ ಪಾದ ಮತ್ತು ಅದಕ್ಕೆ ಅನುರೂಪವಾದ ಎತ್ತರಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಇದೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಒಟ್ಟು 12 ಅಂಶಗಳಿದ್ದಾವೆ. ನೋಡಿ, ತ್ರಿಭುಜದ ಮಧ್ಯರೇಖೆ ಅಂತ ಏನು ಕರಿತೀವಿ, ಉದಾಹರಣೆಗೆ ಇದು ತ್ರಿಭುಜ ಎ ಬಿ ಸಿ, ಇದು ಮಧ್ಯರೇಖೆ ಎ ಡಿ. ಎರಡು ತ್ರಿಭುಜಗಳನ್ನು ಉಂಟು ಮಾಡುತ್ತೆ. ಏನು ಮಾಡುತ್ತೆ? ಎರಡು ತ್ರಿಭುಜವನ್ನು ಉಂಟು ಮಾಡುತ್ತೆ. ಆ ಎರಡು ತ್ರಿಭುಜಗಳ ಮಧ್ಯರೇಖೆಯು ಸಮನಾದ ವಿಸ್ತೀರ್ಣ ಇರುವ ಎರಡು ತ್ರಿಭುಜಗಳನ್ನು ವಿಭಾಗಿಸುತ್ತದೆ. ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಹ ಏನಾಗಿರ್ತವೆ, ಸಮವಾಗಿರುತ್ತವೆ. ಸೇಮ್ ಇದು ವಿಸ್ತೀರ್ಣ ಅವಷ್ಟೇ, ಪಾದ ಮತ್ತು ಅದರ ಪಾದದ ಅನುರೂಪ ಎತ್ತರಗಳ ಗುಣಲಬ್ಧದ ಅರ್ಧದಷ್ಟಿರುತ್ತದೆ. ಒಂದೇ ಪಾದ ಸಮನಾದ ಪಾದ ಹೊಂದಿದ್ದ ವಿಸ್ತೀರ್ಣಗಳು ತ್ರಿಭುಜಗಳು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುತ್ತದೆ. ಹೀಗೆ ನಿಮಗೆ ಮುಂದಿನ ಅಧ್ಯಾಯ ವೃತ್ತಗಳು ಅದನ್ನು ಈಗ ಆಲ್ರೆಡಿ ಮಾಡಿದ್ದೀನಿ.
ಈಗ ಇನ್ನೊಂದು ಇದರಲ್ಲಿ ತಿಳ್ಕೊಳ್ಬೇಕಾದಂಥ ಅಂಶ, ನೋಡಿ ಇಲ್ಲಿ ಒಂದೇ ಪಾದವನ್ನು ಹೊಂದಿರುವಂತಹ ಎ ಬಿ ಸಿ ಎ ಡಿ ಇ ಹೀಗೆ ಪಾದ ಒಂದೇ ಆಗಿರುತ್ತೆ, ಪಾದ ಒಂದೇ ಆಗಿರುತ್ತೆ, ಆದರೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲ, ಅವಾಗ ಅವುಗಳ ವಿಸ್ತೀರ್ಣ ಒಂದೇ ಆಗಿರಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣದಲ್ಲೇ ಅದೇ ರೀತಿ ಈಗ ನೋಡಿ ಚತುರ್ಭುಜ ಅಂದರೆ ಹೆಂಗೆ ಗೊತ್ತಾಯ್ತಲ್ಲ, ಅದೇ ರೀತಿ ತ್ರಿಭುಜ ಎಂದರೆ ಏನು ಅಂತ ಹೇಳ್ಕೊಳ್ಬೇಕು. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇನ್ನೊಂದ್ಸರಿ ನೆನ್ಪು ಮಾಡ್ತೀನಿ. ಒಂದು ಸಮತಲದಲ್ಲಿ ಹೇಗೆ ಚತುರ್ಭುಜವನ್ನು ನೀವು ವಿವರಿಸಿದ್ರೆ ಅರ್ಥ ಮಾಡ್ಕೊಂಡ್ರೆ ತ್ರಿಭುಜ ಚತುರ್ಭುಜ ಎಂದರೇನು? ಒಂದು ಸಮತಲದಲ್ಲಿ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳಿಂದ ಉಂಟಾದ ಆವೃತ್ತ ಆಕೃತಿ ಅಂತ ಏನು ಕರಿತೀವಿ. ಅದೇ ತ್ರಿಭುಜ ಅಂದರೆ ಒಂದು ಸಮತಲದಲ್ಲಿ ಸರಳ ರೇಖಾಗತವಲ್ಲದ ಮೂರು ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ಏನಂತ ಕರಿತೀವಿ? ತ್ರಿಭುಜಗಳು ಅಂತ ಹೇಳಿ ಕರಿತೇವೆ, ತ್ರಿಭುಜ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಒಂದು ಸಮತಲದಲ್ಲಿ ಸರಳ ರೇಖಾಗತವಲ್ಲದ ಮೂರು ಬಿಂದುಗಳನ್ನು ರೇಖಾಖಂಡಗಳಿಂದ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೇವೆ. ತ್ರಿಭುಜದ ಗುಣಲಕ್ಷಣಗಳು ಗುಣಲಕ್ಷಣಗಳ ಬಗ್ಗೆ ತಿಳಿಯ ನೋಡಿ, ಇದು ಒಂದು ತ್ರಿಭುಜಾಕೃತಿ ಎಕ್ಸ್ ವೈ ಝಡ್ ಅನ್ನೋ ಒಂದು ತ್ರಿಭುಜ, ಇದನ್ನೇನಂತ ಕರಿತೇವೆ? ತ್ರಿಭುಜಾಕೃತಿ ಅಂತ ಹೇಳಿ ಕರಿತೇವೆ. ಎಕ್ಸ್ ವೈ ಝಡ್ ಮೂರು ಶೃಂಗಬಿಂದುಗಳಿದ್ದಾವೆ, ಕರೆಕ್ಟಾ? ಅದೇ ರೀತಿ ಮೂರು ಬಾಹುಗಳಿದ್ದಾವೆ, ಎಕ್ಸ್ ವೈ ಬಾಹು, ವೈ ಝಡ್ ಬಾಹು, ಹಾಗೆಯೇ ಎಕ್ಸ್ ಝಡ್ ಬಾಹುಗಳು. ಎಷ್ಟು ಬಾಹುಗಳಿದ್ದಾವೆ? ಮೂರು ಬಾಹುಗಳಿದ್ದಾವೆ. ಎಷ್ಟು ಶೃಂಗಬಿಂದುಗಳಿದ್ದಾವೆ? ಮೂರು ಶೃಂಗಬಿಂದುಗಳಿದ್ದಾವೆ, ಹೌದಾ? ಎಷ್ಟು ಕೋನಗಳಿದ್ದಾವೆ? ಕೋನ ಎಕ್ಸ್, ಕೋನ ವೈ, ಕೋನ ಝಡ್. ಎಷ್ಟು ಕೋನಗಳಿದ್ದಾವೆ? ಮೂರು ಕೋನಗಳಿದ್ದಾವೆ. ಮೂರು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಒಂದೊಂದು ಕೋನ ಎಷ್ಟಾರು ಇರ್ಬೋದು, ಬಟ್ ಮೂರು ಸೇರಿ ಎಷ್ಟು ಡಿಗ್ರಿ ಇರಬೇಕಿರುತ್ತೆ? 180 ಡಿಗ್ರಿ ಇರುತ್ತೆ. ಆಮೇಲೆ ಅದರಲ್ಲೇ ಲಘು ಕೋನ ತ್ರಿಭುಜ ಅಥವಾ ಲಂಬ ಕೋನ ತ್ರಿಭುಜ ಹೀಗೆ ಬೇರೆ ಬೇರೆ ಇರ್ತಾವೆ. ಲಂಬ ಕೋನ ತ್ರಿಭುಜದಲ್ಲಿ ಒಂದು ಕೋನ ಲಂಬ ಕೋನ ಆಗಿರುತ್ತೆ. ಲಂಬ ಕೋನ ಅಂದರೆ ಎಷ್ಟು ಡಿಗ್ರಿ? 90 ಡಿಗ್ರಿ. ಲಂಬ ಕೋನ ಅಂದರೆ ಎಷ್ಟು ಡಿಗ್ರಿ? 90 ಡಿಗ್ರಿ. ತ್ರಿಭುಜದ ಯಾವುದಾದರೂ ಒಂದು ಕೋನ 90 ಡಿಗ್ರಿ ಇದ್ದರೆ ಆ ತ್ರಿಭುಜವನ್ನು ಲಂಬ ಕೋನ ತ್ರಿಭುಜ ಅಂತ ಹೇಳಿ ಕರೀತೇವೆ. ನೋಡಿ,
ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ ಕೋನ ಬಿ ಎಷ್ಟು ಡಿಗ್ರಿ ಇರುತ್ತೆ 90 ಡಿಗ್ರಿ ಇರುತ್ತೆ ಆಗಿದ್ದರಿಂದ ಇದು ಇಲ್ಲಿ ಲಂಬ ಕೋನದ ಎದುರುಬಾಹುವನ್ನು ವಿಕರ್ಣ ಅಂತ ಕರಿತೇವೆ ಲಂಬಕೋನದ ಎದುರುಬಾಹುವನ್ನು ಏನಂತ ಕರಿತೇವೆ ವಿಕರ್ಣ ಅಂತ ಹೇಳಿ ಕರಿತೇವೆ ವಿಕರ್ಣದ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತೆ ಅದು ಪೈಥಾಗರಸ್ ಪ್ರಮೇಯ ಅಂತ ಕರಿತೀವಿ ಏನಂತ ಕರಿತೇವೆ ಪೈಥಾಗರಸ್ ಪ್ರಮೇಯ ಅಂತ ಹೇಳಿ ಕರಿತೇವೆ ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಅಂದರೆ ಎ ಸಿಯ ವರ್ಗವು ಉಳಿದೆರಡು ಬಾಹು ಅಂದರೆ ಎ ಬಿ ಮತ್ತು ಬಿ ಸಿ ಇವೆರಡು ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಇದು ಪೈಥಾಗರಸ್ ಅನ್ನುವಂತಹ ಶ್ರೇಷ್ಠ ಗಣಿತಜ್ಞ ತನ್ನ ಪ್ರಮೇಯವನ್ನು ಈ ರೀತಿ ಸಾಧನೆ ಮಾಡ್ತಾರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿ ಇದನ್ನೇ ನಾವು ಪೈಥಾಗರಸ್ ಪ್ರಮೇಯ ಅಂತಲೂ ಕರಿತೀವಿ ಅದರಲ್ಲಿ ಅಳತೆಗಳನ್ನು ನಾವು ಪೈಥಾಗೊರೇಯ ಅಂತ ಹೇಳಿ ಕರಿತೇವೆ